ಭೇಟಿ ಬಿಜೆಪಿ ಕಾರ್ಯಕರ್ತರನ್ನ ಶಿಕ್ಷಕರನ್ನ ಭೇಟಿ ರಾಜಕೀಯ ಸ್ವಲ್ಪ ಚರ್ಚೆ ಮಾಡ್ತಾ ರಾಜ್ಯದ ಸ್ಥಿತಿಗತಿಗಳು ದೇಶದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ 5 ತಿಂಗಳಾಗಿದೆ. ಗುಲ್ಬಾನಿ ತಾಲೂಕು ಸೇರಿಕೊಂಡು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸಂಪಾದನೆ ಆಗಿದೆ. ಅಭಿವೃದ್ಧಿಗೆ ಕೆಲಸಕ್ಕೆ ದುಡ್ಡಿಲ್ಲ ಅನ್ನುವ ಚರ್ಚೆಗಳು ಆಡಳಿತ ಪಕ್ಷದ ಶಾಸಕರೇ ಮಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಜನಪರ ಕಾರ್ಯಕ್ರಮಗಳು ನಿಂತೋಗಿವೆ. ಗ್ಯಾರಂಟಿಗಳು ಕುಂಟುತ್ತಾ ಸಾಗಿವೆ. ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದರು ಗೃಹಲಕ್ಷ್ಮಿ ದುಡ್ಡು ಬಂತ, ಇನ್ನ ಬಂದಿಲ್ಲ ಸ್ವಾಮಿ, ನಾಳೆನೇ ಹಾಕಿಸ್ತೀನಿ ಅಂದರು. ನಾಳೆ ಬೆಳಗ್ಗೆ ಆಯಮ್ಮ ಸ್ಟೇಜ್ ಮೇಲೆ ಹೇಳ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಹಾಕ್ಬಿಟ್ಟಿದ್ದೀವಿ. ಅವ್ರು ಹೇಳೋದು ಹಾಕಿಲ್ಲ ಸ್ವಾಮಿ. ಎಲೆಕ್ಷನ್ ಮೊದಲು ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲು 2 ತಿಂಗಳಿಗೂ ಒಂದೇ ಸಲ ದುಡ್ಡು ಹಾಕಿ, ಎಲೆಕ್ಷನ್ ಮುಗಿದ ಮೇಲೆ ಅವ್ರ ಕೆಲಸ ಮುಗಿದ್ರೆ ದುಡ್ಡು ಹಾಕಿ. ಎರಡನೇದು ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಪ್ರೋತ್ಸಾಹ ಒಂದು ವರ್ಷ ತಂದರು. ಇಡೀ ರಾಜ್ಯದಲ್ಲಿ 1200 ಕೋಟಿ ಮಾಡಿದೆ ರೈತರು ಕೂಡ ಪ್ರೋತ್ಸಾಹ ಶುರು ಮಾಡಿದ ಬಿಜೆಪಿ ಸರ್ಕಾರ. ಮೂರನೇದು ಕೋಲಾರ ಜಿಲ್ಲೆಯಲ್ಲಿ ರೈತರ ಉತ್ಪಾದನೆ ಮಾಡೋ ಹಾಲಿಗೆ 2 ರೂಪಾಯಿ ಕಡಿಮೆ. ಇಡೀ ರಾಜ್ಯದಲ್ಲಿ ಹಾಲಿನ ದರ 2 ರೂಪಾಯಿ ಜಾಸ್ತಿ. ಕೋಲಾರ ಜಿಲ್ಲೆ ರೈತರಿಗೆ 4 ರೂಪಾಯಿ ಜಾಸ್ತಿ. ಇದನ್ನು ಕೇಳಿದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗೋಗಿದೆ, ಏನ್ ಮಾಡಿ? ಹಾಲು ಉತ್ಪಾದನೆ ಜಾಸ್ತಿ ಆಗಿ ಡೈರಿ ಒಕ್ಕೂಟ ಲಾಸ್ ಆಗಿದೆ. ಲಾಸ್ ಆಗಿರೋದನ್ನು ಯಾವಾಗ ನೋಡ್ತೀವಿ? ಆ ಒಕ್ಕೂಟದಲ್ಲಿ ಕೆಲಸ ಮಾಡುವವರು ಆ ಒಕ್ಕೂಟ ನಡೆಸುವವರು ನೋಡಿದಾಗ ಗೊತ್ತಾಗುತ್ತೆ ಲಾಸ್ ಆಗಿದೆ ಲಾಭ ಆಗಿದೆ. ನಾನು ಕೆಲಸವ್ರು ಕೇಳ್ತೀನಿ, ಎಲ್ಲ ಒಕ್ಕೂಟ ಗೊತ್ತಿರಬಹುದು. ಆಯುಕ್ತ ಮಂಡಳಿಯ ನಿರ್ದೇಶಕರು ಯಾವ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡ್ತಾರೆ, ನೌಕರರು ಯಾವ ರೀತಿ, ಅವ್ರಿಗೆಲ್ಲರಿಗೂ ಇಲ್ಲದೆ ಇರೋ ನೋವು ಲಾಸ್ ರೈತರಿಗೆ ಯಾಕೆ ಮಾತ್ರ, ಇದ್ರ ಬಗ್ಗೆ ನಾವು. ಮೂರನೇದಾಗಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೀವಿ 140 ಕಿಲೋಮೀಟರ್. 8 ದಿನ 7 ದಿನ ಪಾದಯಾತ್ರೆ ಅಹಿಂದ ಸಮಾವೇಶ ಮಾಡಿದ್ದು ಕೋಲಾರ ಜಿಲ್ಲೆ ಸಿದ್ದರಾಮಯ್ಯ ಅಹಿಂದ ಸಮಾವೇಶ. ರಾಜಕೀಯವಾಗಿ ಕೆಳಗೆ ಬಿದ್ದೋಗಿದ್ದ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆಯ ಅಹಿಂದ ಸಮಾವೇಶ. ಅಹಿಂದ ಅನ್ನೋದು ಅಲ್ಪಸಂಖ್ಯಾತರು ಹಿಂದುಳಿದವರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2 ಬಾರಿ ಆದ್ಯಕ್ಷ ದಲಿತ ಮರೆತರೆ ಪರವಾಗಿರ್ಲಿಲ್ಲ, ದಲಿತರಿಗೆ ಮೋಸ ಮಾಡಿದ್ರು. ಆ ದಲಿತರಿಗೆ ಬೇಸಾಗಿದೆ ಅಂತ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ದುಡ್ಡು ಏಕಾಏಕಿ ಯಾವ ರೀತಿ ದೇವಸ್ಥಾನ ಎಲ್ಲ ಉಂಡಿ ಕಳ್ತನ ಮಾಡ್ತಾರಲ್ಲ ಕಂಡು, ಆ ರೀತಿ ಸರ್ಕಾರಕ್ಕೆ ಸಂಬಂಧಿಸಿದ ಮಂತ್ರಿಗಳು ಅಧಿಕಾರಿಗಳು ಕಳ್ಳತನ ಕಳ್ತನ ಮಾಡಿದ್ರೆ ಇದಕ್ಕೇನಿರ್ಬೇಕು ಅಲ್ವಾ? ಫಲಾನುಭವಿಗಳು ಆಯ್ಕೆ ಮಾಡಿ ಫಲಾನುಭವಿಗಳಿಗೆ ವಿತರಣೆ ಮಾಡಿ ಅದನ್ನು ಲಂಚ ಹೊಡೆದಿದ್ರೆ ಇದು ಭ್ರಷ್ಟಾಚಾರ ಆಗ್ತದೆ. ಆದ್ರೆ ಫಲಾನುಭವಿಗಳು ಆಯ್ಕೆನೇ ಮಾಡಿದ್ರು, ಯಾವ ಫಲಾನುಭವ ಅಕೌಂಟ್ ದುಡ್ಡು ಹೋಗಿದ್ದೀರ? ಏಕಾಏಕಿ ನೀವು ಉಂಡಿನ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿರೋ 180 ಕೋಟಿ ಡ್ರಾ ಮಾಡಿ ಬಿಟ್ಟಾಗಿದ್ರೆ ಇದನ್ನ ಕಳ್ಳರ ಅನ್ಬೇಕ, ಸುಳ್ಳರ ಅನ್ಬೇಕ, ಪೋಸ್ಗಾರ ಅನ್ಬೇಕ, ಅಗದರೋಡ ಅನ್ಬೇಕ? ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಅವರಿಗೆ ತುಂಬಾ ಚೆನ್ನಾಗಿ ನಮ್ ಸಂಬಂಧ ಇಲ್ಲ. ನೇರವಾಗಿ ಒಪ್ಪಿದ್ರು ಸಿದ್ದರಾಮಯ್ಯ 187 ಕೋಟಿ ಎಲ್ಲ ಇದು 89 ಕೋಟಿ ಮಾತ್ರ ಹಗರಣ ಆಗಿದೆ. ಇದು ನ್ಯಾಷನಲ್ ಇಶ್ಯೂ ಆಗ್ಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಚರ್ಚೆ ಮಾಡ್ತಾರೆ. ಇದನ್ನ ದಲಿತರ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ
ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ರೈತರ ಏನಾಗಿದೆ, 25,600 ರೂಪಾಯಿ SC ST BSP ಫುಡ್ಡನ್ನು ಗ್ಯಾರಂಟಿ ತೋರಿಸಿದ್ದಾರೆ. ಇದೇ ಸಿದ್ದರಾಮಯ್ಯ ಆಕ್ಟ್ ತಂದ್ರು 2014 SC ST ದುಡ್ಡನ್ನು ಬೆಳೆದು ಬಳಸಬಾರದು. ಅದನ್ನೇ Section 7D ಅನ್ನ ತಿದ್ದುಪಡಿ ಮಾಡಿ 25,000 ರೂಪಾಯಿ ದರಿದ್ರ ಉದಾರತನ, ದರಿದ್ರ ದ್ರೋಹಿನ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ ಜನರು ಯೋಚನೆ ಮಾಡಬೇಕು. ನಾನು ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುತ್ತೇನೆ. ಯಾಕೆ ಅಂತ ಸಿದ್ದರಾಮಯ್ಯ ಅವರು ಬಹಳ ಬಂಡ ರಾಜಕಾರಣಿ, ದುರಂಕಾರದ ರಾಜಕಾರಣಿ ಸಹ. ಪ್ರೆಸ್ ಅವರಿಗೆ ದಬಾಯಿಸ್ತಾರೆ, ನಿನಗೆ ಗೊತ್ತು, ನೀನು ಬಿಜೆಪಿ ಕಳಿಸಿದ್ರಾಮ ನೀವೆಲ್ಲ ಅಂದ್ರೆ. ನಾನೊಬ್ಬನೇ ಬಹಳ ಬಹಳ ಸಂಚಾರಿತ್ತ, ಬೇರೆಯವರೆಲ್ಲ ಭ್ರಷ್ಟು ಅನ್ನೋ ಭಾವನೆ ನೆಲೆ. ನಾನು MLA ಇದ್ದಾಗ ಒಂದು ಚರ್ಚೆ ಇತ್ತು, ಸಿದ್ದರಾಮಯ್ಯ ಅವರು ಕೈಗೆ ಹೂಬ್ಲೇಟ್ ಮಾಡಿದ್ರು 70 ಲಕ್ಷ ಮಾಡಿ. ಅವ್ರು 45 ಜನ BJP MLA ಇದ್ದ, ನಾವು KJP 4 ಜನ ಇದ್ದು, ನಾವು 40 ಜನ ಇದ್ದು. 40 ಜನ ಧರಣಿ ಮಾಡಿ ಗಲಾಟೆ ಮಾಡಿ ಕೊನೆಗೆ ಸಿದ್ದರಾಮಯ್ಯ ವಾಚನ ಸಭಾಪತಿ ಕೊಟ್ಬಿಟ್ಟು ಆವತ್ತಿಂದ ಶುರುವಾಯಿತು. ಸಿದ್ದರಾಮಯ್ಯನವರು ಪ್ರಜಾವಾದಿ, ಸಮಾಜವಾದಿ ಕಳಿಸಿ ಪ್ರಜಾವಾದಿ ಮೂಡ ಆಗಿರೋ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದ್ರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಜನಹಿತವನ್ನು ಮರೆತಿದೆ, ಎಲ್ಲ ವರ್ಗದವರಿಗೂ ಮೋಸ ಮಾಡಕ್ಕೆ ಶುರು ಮಾಡಿದೆ. ರೈತರಿಗೆ ಅನ್ಯಾಯ, ಉದ್ಯೋಗ ಸೃಷ್ಟಿ ಇಲ್ಲ, ಮಹಿಳೆಯರಿಗೆ ಅನ್ಯಾಯ ಮಾಡಿದೆ, ಮಹಿಳೆಯರಿಗೆ ಜಾಗೃತಿ ಕೊಟ್ಟಿದೆ, ಬಸ್ ಫ್ರೀ ಇಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೆಣ್ಮಕ್ಕಳು ಕರೆಯೋ ಹಾಲಿಗೆ 2 ರೂಪಾಯಿ ಕಡಿಮೆ ಮಾಡಿ 4 ರೂಪಾಯಿ ನಾವು ಮೋಸ ಮಾಡ್ತಿರುತ್ತೆ. ಹೌದು, ನಮಗೆ ಕೊಟ್ಟಂಗೆ ಇದ್ದೀವಿ, ಕೊಟ್ಟು ನಾವೇ. ಆಮೇಲೆ ಸರ್ಕಾರ ಬಂದ ಮೇಲೆ ಈ ಮದ್ಯ ಸಾರಾಯಿ ಮದ್ಯ ಬ್ರ್ಯಾಂಡ್ಗಳು 4 ಬಾರಿ ಜಾಸ್ತಿ ಆಗಿದೆ. ಕೊಡ್ಬೇಕು ನೀವು ಕೂಡ 2,000 ರೂಪಾಯಿಗೆ ಇನ್ನವರಿಗೆ 5,000 ಸೇರಿಸಿ 4,000 ಇದೆಲ್ಲ. ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಕ್ಕೆ ಇಂಡೆಕ್ಸ್ ಇದೆ, ಯಾವ ರೀತಿ ಅವ್ರ ಜೀವನ ಮಟ್ಟ ಜಾಸ್ತಿ ಅಳದೆ ಗೋಲ್ಡ್ ಎನ್ನುವುದಕ್ಕೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ನಾನು ಬಹಳ ಬೇಜಾರಾಗ ಒಂದು ಮಾತು ಹೇಳಿ, ಅಧಿಕಾರ ನಡೆಸುವವರಿಗೆ ಸಂಯಮ ಬಹಳ ಜಾಸ್ತಿ ಇದೆ, ಸಮಾಧಾನ ಜಾಸ್ತಿ. ಆದರೆ ಏನು ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೆಲಸ ಮಾಡಿದವರು ಮಂತ್ರಿಗಳಿಗೆ ದುರಂಕಾರ ಜಾಸ್ತಿ, ಅಹಂಭಾವ ಜಾಸ್ತಿ. ಅವರೇ ಮೇಲ್ ಬೀಳೋ ಪ್ರವೃತ್ತಿ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳ್ತಾರೆ. ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ, ಉಚಿತವಾಗಿ ನೀವು ಔಷಧಿ ಕೊಡಿ, ನಮ್ಗೆ ಅಭ್ಯಂತರ ಇಲ್ಲ. ನಿಮ್ಮಲ್ಲಿ ಸಿಗದೇ ಇರೋ ಔಷಧಿ ಎಲ್ಲ ಔಷಧಿ ಕೊಡ್ತಾರಿದ್ದು ಸ್ಟೆಂಟ್ ಆಗ್ತೀರಿ. ಹಾರ್ಟ್ ಪ್ರಾಬ್ಲಮ್ ಬಂದವರಿಗೆ, ಆಂಜಿಯೋಪ್ಲಾಸ್ಟಿ ಮಾಡಿದವರಿಗೆ ಸ್ಟೆಂಟ್ ಅನ್ನ ನಿಮ್ಗೆ ಮಾಡ್ತಾ ಇದ್ದೀವಿ. 1.5 ಲಕ್ಷ 2 ಲಕ್ಷ ಮಾಡ್ತಾ ಇದೆ ಸ್ಟೆಂಟ್ ಅನ್ನ, ಇವತ್ತು 30,000 ಸಿಗ್ತಾ ಇದೆ ಅಲ್ವಾ. ಇವಾಗ ನೀ ರಿಪ್ಲೇಸ್ಮೆಂಟ್ ಇದೆ, ಬೇರೆ ಬೇರೆ ರಿಪ್ಲೇಸ್ಮೆಂಟ್ಸ್ ಎಲ್ಲ ಇದೆ. ಇವೆಲ್ಲವೂ ನೀವು ಯಾವ್ಯಾವ್ದನ್ನು ಫ್ರೀ ಆಗಿ ಕೊಡೋಕ್ಕಾಗಲ್ವ, ಅವೆಲ್ಲವನ್ನ ಕೊಡಕ್ಕೆ ಜನೌಷಧಿ ಮುಖಾಂತರ ಮಾಡಿದೆ. ಅದೇ ನೀವು ಏನ್ ಮಾಡ್ಬೇಕು ಮಂತ್ರಿಗಳು, ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚೀಟಿ ಬರ್ಕೊಂಡು ಈ ಮೆಡಿಕಲ್ ಶಾಪ್ ಕರೆಸ್ತಾರಲ್ಲ ಅದನ್ನು ಕಡಿಮೆ ಹಾಕಿ ಸೊನ್ನೆ. ಒಂದೇ ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಇಲ್ವಾ, ಅದರಲ್ಲಿ ಪ್ರಮಾಣ ಭ್ರಷ್ಟಾಚಾರ ಇದೆ. ಮನೆ ನೀವೇ ಹೋಗಿದ್ದೆ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಲ್ಲಿ ಲೋಕಾಯುಕ್ತ ಹೋದಾಗ ಲೋಕಾಯುಕ್ತ ಭೇಟಿ ಕೊಟ್ಟಾಗ ಹೇಳಿದರೆ ಎಲ್ಲ ಔಟ್ ಡೇಟೆಡ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ. ಅದರ ಬಗ್ಗೆ ಕ್ರಮ ವಹಿಸಿದ್ರೆ
ಮೋದಿ ಮೇಲೆ ವಿರೋಧ ಮಾಡಿ, ಮೋದಿನ ದ್ವೇಷ ಮಾಡಿ ಅವರು ಪ್ರಾರಂಭ ಮಾಡಿರುವಂತಹ ಜನವರಿ ಇಂಡಿಯಾ ಕನ್ವೆನ್ಷನ್. ಯಾಕೆಂದ್ರೆ ಮೋದಿಯವರು ಕಿಸಾನ್ ಸಮ್ಮಾನ್ ಸ್ಕೀಮ್ 1,000 ಕೊಡ್ತಾ ಇತ್ತು, ನಾವು 6,000 ಕೊಡ್ತಾ ಇತ್ತು, ನಾವು 4,000 ಹಾಕಿ ನಮ್ಮ ಸರ್ಕಾರ 6,000 ಕೊಡ್ತಾ ಇತ್ತು. ಸರ್ಕಾರ ಬಂದ ತಕ್ಷಣ 4,000 ಡಿಸಿಜ್ ಹಾಕಿ ಏನ್ ನಿಮ್ ಧೋರಣೆ ರೈತರ ಬಗ್ಗೆ ಅಂದ್ರೆ ಮೋದಿ ಏನ್ ಹೇಳಿದ್ರು ಮಾಡಬಾರ್ದು, ಇದೇನ ಧೋರಣೆ ಇತ್ತು? ನಿಮ್ಮ ದುರಹಂಕಾರಕ್ಕೆ, ನಿಮ್ಮ ದ್ರಾಷ್ಟ್ರಕ್ಕೆ, ನಿಮ್ಮ ಅಹಂಕಾರಕ್ಕೆ ಕರ್ನಾಟಕ ರಾಜ್ಯ ಬಲಿಯಾಗ್ತಾ ಇತ್ತು, ಬಲಿಯಾಗ್ತಾ ಇತ್ತು. ಸೊ ನಿಮ್ಗೆ ಶಾಲೆ ಓಟ್ ಹಾಕಿದ್ರೆ ಶಾಪ ಆಗ್ತದೆ ನಿಮ್ಮನ್ನ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಬರೋ ಸ್ಕೀಮ್ ಬರ್ತಾ ಇಲ್ಲ. ಯಾಕೆ ಹೇಳಿ, ನಿಮ್ ದುರಹಂಕಾರ, ನಿಮ್ ವರ್ಗ ಸರಿ ಇಲ್ಲ. ಬುದ್ಧಿವಂತ ರಾಜಕಾರಣಿ ಏನ್ ಮಾಡ್ತಾರೆ ಅಂದ್ರೆ, ಕಿಶನ್ ರೇವಂತ್ ರೆಡ್ಡಿ, ರೇವಂತ್ ರೆಡ್ಡಿ ಅಂತ ತೆಲಂಗಾಣ ಸಿಎಂ ನೋಡಿ ಕಲಿಬೇಕು. ಅವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಕೊಡ್ಬೇಕಾದ ಗೌರವ ಕೊಡ್ತಾರೋ, ಕೇಂದ್ರ ಸರ್ಕಾರ ಕೊಡೋ ಗೌರವ ಕೊಡ್ತಾರೆ. ಹಾಗಾಗಿ ಸಮನ್ವಯ ಸಂಬಂಧ ಚೆನ್ನಾಗಿದೆ, ಸ್ಕೀಮ್ಸ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಇತ್ತೀಚೆಗೆ ಒಂದು ಪಾದಯಾತ್ರೆ ಮಾಡಿದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಅದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀಳಿದೆ ಸರ್? ಈಗಾಗಲೇ ನೀವೇ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೇನೆ, ಪಾದಯಾತ್ರೆ ಶುರು ಮಾಡಿದಾಗಿಂದ ಮುಖ್ಯಮಂತ್ರಿಯವರ ಮುಖ ನೋಡಿ, ಮೊದಲಿನ ಸಿದ್ದರಾಮಯ್ಯನವರ ಬೇರೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರ ಮುಖ ಹಾಗೆ ಡಲ್ ಆಗಿದೆ. ಗಾಬರಿ ಪಟ್ಟವರೇ, ಆಸಕ್ತಿ ಕೊಡ್ಪಟ್ಟವರೇ, ಮುಂದೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಬರುತ್ತೆ. ಕಷ್ಟ ಆಗಿದೆ. ಬಾಂಗ್ಲಾದೇಶದ ಹಿಂದೂಗಳ ತಪ್ಪು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಅತ್ಯಂತ ಖಂಡನೀಯ, ಅತ್ಯಂತ ಹೇಯ ಕೃತ್ಯ. ನನಗೆ ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದ ಹಿಂದೂಗಳ ಪರ ನಿಲ್ಲಬೇಕು. ಇಡೀ ಭಾರತ ದೇಶ ಏಕೈಕ ಅತಿ ದೊಡ್ಡ ಹಿಂದೂ ರಾಷ್ಟ್ರ ವಿಶ್ವದಲ್ಲಿ. ಹಿಂದೂಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರಿಗೆ. ಅದರ ದುರಂತ ಏನು ಅಂತ, ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಗಾಜಾ ಪಟ್ಟಿ ಮೇಲೆ ಪ್ಯಾಲೆಸ್ಟೈನ್ ಅವರು ಯುದ್ಧ ಮಾಡಿದ್ದಾರೆ, ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ಟು, ಅವ್ರ ಪರ ಪ್ರತಿಭಟನೆಗೆ ಸಾಥ್ ಕೊಟ್ಟು, ಮತ್ತೆ ಅವ್ರ ಪರವಾಗಿ ನಿಂತು, ಅದು ಇದೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದ ಈ ದಾಳಿ ಮತ್ತು ದಂಗೆ ಖಂಡಿಸಿ. ಅದಕ್ಕೋದ್ರೆ ಅನುರಾಗ್ ಠಾಕೂರ್ ಹೇಳಿದ್ದು ನಿಮ್ಮ ಜಾತಕರಿಗೆ ಅಂತ, ನೀವು ಯಾರು ಕೇಳಿದ್ರೂ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಬರೀ ಓಟ್ ಬ್ಯಾಂಕ್ ರಾಜಕಾರಣ ಮುಖ್ಯ, ಇದೇ ರೀತಿ ಮುಂದುವರೆದ್ರೆ ಭಾರತ ದೇಶದ ಗತಿ ಏನು? ಹಾಗಾಗಿ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಗೌರವ ಇದ್ರೆ, ಈ ದೇಶದ ಬಗ್ಗೆ ಕಾಳಜಿ ಇದ್ರೆ, ಇಂತಹ ಘಟನೆಗಳು ನಮ್ಮ ದೇಶದಲ್ಲಾಗಲಿ ಇನ್ನೊಂದು ದೇಶದಲ್ಲಿ ನಡೆಯದಂಗೆ ನೋಡ್ಕೋಬೇಕಾದ್ರೆ ಆಡಳಿತ ಪಕ್ಷದ ಕೈ ಜೋಡಿಸ್ಬೇಕು, ಒಟ್ಟಾಗಿ ನಿಲ್ಬೇಕು, ಆ ದೇಶದ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಸರ್ಕಾರದಿಂದ ಯಾವಾಗಲೂ ಕಾಂಗ್ರೆಸ್ ಸರ್ಕಾರದಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರಿಗೆ ಅನುದಾನ ಕೊಡ್ತಾ ಇದೆ. ನಾನು ಎಂ ಎಲ್ ಎ ಆಗಿದ್ದಾಗ ಹೆಬ್ಬಾಳದಲ್ಲಿ ಇದೇ ಸಿದ್ದರಾಮಯ್ಯ ಸಿಎಂ ಆಗಿದ್ರು, ನನಗೂ ಗ್ರ್ಯಾಂಟ್ ಕೊಡಲಿಲ್ಲ. ನಾವೆಲ್ಲರೂ ಸೇರಿ ಹೋದ್ರು ಧರಣಿ ಮಾಡಿ ಗಲಾಟೆ ಮಾಡಿ ನಾವು ಪ್ರತಿಭಟಿಸಬೇಕು. ನನಗೆ ಒಂದು ಅರ್ಥ ಆಗಿಲ್ಲ, ನಾನು ರಾಜಕೀಯ 40 ವರ್ಷ ನೋಡಿದ್ದೇನೆ. 40 ವರ್ಷದಿಂದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರನ್ನ ಭಾರಿ ಗೌರವಿಸಿದ್ದು ನೋಡಿದ್ದೇನೆ. ವಿರೋಧ ಪಕ್ಷ ಶಾಸಕರಿಗೂ ಸಹ ಅವರ ಗೌರವಕ್ಕೆ ಚ್ಯುತಿ ಆಗದ ಹಾಗೆ, ಅವ್ರಿಗೆ ಓಟ್ ಆಗಿರುವ ಜನರನ್ನ ಕಾಪಾಡುವ ರೀತಿಯಲ್ಲಿ, ಅವರು ಪ್ರತಿನಿಧಿಸುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ದುಡ್ಡು ಕೊಡೋದನ್ನು ನೋಡಿದ್ದೇವೆ. ಗ್ರ್ಯಾಂಡ್ ಸರ್ಕಾರದ ಪಕ್ಷದಲ್ಲ ಇತ್ತು, ಕಾಂಗ್ರೆಸ್ ಪಕ್ಷದ ಆಸ್ತಿ ಎಲ್ಲ ಇತ್ತು, ಇಲ್ಲ ಬಿಜೆಪಿ ಜೆ ಡಿ ಎಸ್ ಪಕ್ಷದ ಆಸ್ತಿ ಎಲ್ಲ ಇತ್ತು. ಇದರ ಟ್ರೆಜರಿ 3,63,000 ಕೋಟಿ ಬಜೆಟ್ ಏನಿದೆ, ಈ ರಾಜ್ಯದ ಜನರು
ಸರಿಯಾಗಿ ಎಲ್ರಿಗೂ ಸಲ್ಲಬೇಕು. ಹಾಗಾಗಿ ಕೆ ಡಿ ಎಸ್ಗೂ ಪವರ್ ಕೊಡಬೇಕು, ಕೆ ಡಿ ಎಸ್ ಎಮ್ ಎಲ್ ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು, ಬಿಜೆಪಿ ಎಮ್ ಎಲ್ ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು, ಕಾಂಗ್ರೆಸ್ ಅವ್ರಿಗೂ ಗ್ರ್ಯಾಂಟ್ ಕೊಡಬೇಕು. ಇದರಲ್ಲಿ ತಾರತಮ್ಯ ಮಾಡಬಾರ್ದು. ಆದರೆ ದುರಂತ ಏನು ಸಿದ್ದರಾಮಯ್ಯ ಅವರು ಬಂದಾಗಿಂದ ಈ ತಾರತಮ್ಯ ದೊಡ್ಡ ಜಾಸ್ತಿ. ಹಾಗಾಗಿ ಅಭಿವೃದ್ಧಿ ಬಹಳ ತುಂಬಿದಾಗಿದೆ, ರಾಜಕಾರಣದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿದೆ, ವಿರೋಧಾಭಾಸಗಳು ಜಾಸ್ತಿ ಆಗಿದೆ. ಅದು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಒಂಥರ ವಿಷವನ್ನು ಬಿತ್ತುವ ಬೀಜವನ್ನು ಬಿತ್ತುವ ಕೆಲಸ ಪ್ರಾರಂಭ ಆಗಿದೆ. ಸರ್, ಇನ್ನು ತ್ವರಿತಗತಿಯಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಪಟ್ಟಣ ಪಂಚಾಯತಿ ಪುರಸಭೆದು ಅಧ್ಯಕ್ಷರದ್ದು, ಆ ಒಂದು ಚುನಾವಣೆಯಲ್ಲಿ ಕೂಡ ಮೈತ್ರಿ ಪಕ್ಷ ಇದೇ ಥರ ಮುಂದುವರಿಯುತ್ತಾ ಹೇಗೆ? ಮೂರು ಭಾಗ ತಮ್ಮ ಟಿವಿಯಲ್ಲಿ ಹೇಳಿದರೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ಎಂದೆಂದಿಗೂ ಮುರಿದು ಬೀಳುವುದಿಲ್ಲ, ಜೊತೆಗೆ ಹೋಗ್ತೇವೆ, ಮುಂದಿನ ಸರ್ಕಾರನೂ ಮೈತ್ರಿಯೊಂದಿಗೆ ಮಾಡ್ತೇವೆ, ಕೇಂದ್ರದಲ್ಲಿ ಎನ್ ಡಿ ಎ ಜೊತೆಗೆ ಇರ್ತೇವೆ, ಇಲ್ಲಿ ಎನ್ ಡಿ ಎ ಜೊತೆಗೆ ಇರ್ತೇವೆ ಅಂತ ಮಾತು ಹೇಳಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ, ನಮ್ಮೆಲ್ಲರೂ ಸಹಮತ ಇದೆ. ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಹೋದ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 40 ಸೀಟ್ಗಿಂತ ಹೆಚ್ಚಾಗಲ್ಲ. ಹಾಗಾಗಿ ಈ ಮೈತ್ರಿ ಮುಂದುವರಿಬೇಕು ಅಂತ ಅವ್ರಿಗೂ ಆಸೆ ಇದೆ, ನಮಗೂ ಆಸೆ ಇದೆ. ಇದರ ಈ ಅರೇಂಜ್ ಹೋಮ್ ಮ್ಯಾರೇಜ್ ಹುಡುಗ ಹುಡುಗಿನ ಇಷ್ಟಪಟ್ಟಿದ್ದಾರೆ, ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಮೈತ್ರಿ ಮುಂದುವರಿಯುತ್ತೆ, ಮುಂದುವರಿಬೇಕು.